ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕೃಷಿ ಜಾಗರಣ ಅಗ್ರಿ ನ್ಯೂಸ್. ನಾನು ಶೋಭಾ. ಈ ದಿನದ ಪ್ರಮುಖ ಸುದ್ದಿಗಳು. ಹಾವೇರಿಯಲ್ಲಿ ಮೆಗಾ ಡೈರಿ ಘಟಕ ಸಿಎಂ ಬೊಮ್ಮಾಯಿ ಉದ್ಘಾಟನೆ. ಕ್ಷೀರ ಉತ್ಪಾದನೆ ಕುಸಿತ, ಶಿವಮೊಗ್ಗಕ್ಕೆ ಮೊರೆ ಹೋದ ಒಕ್ಕೂಟ. ಕಳಸಬಂಡೂರಿ ಯೋಜನೆಗಾಗಿ 256 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದಾನೆ ಸಿಎಂ ಬಸವರಾಜ ಬೊಮ್ಮಾಯಿ. ಲಂಚ ಕೇಳಿದ ಅಧಿಕಾರಿ, ಎತ್ತು ನೀಡಲು ಮುಂದಾದ ರೈತ. ದೇಶದ ಕೈಗಾರಿಕಾ ಉತ್ಪಾದನೆಯಲ್ಲಿ ಶೇಕಡಾ 5.2 ರಷ್ಟು ಬೆಳವಣಿಗೆ. ಈರುಳ್ಳಿ ಕೊಡಿಸುವುದಾಗಿ ನಂಬಿಸಿ ಮೋಸ, 4 ಲಕ್ಷ ವಂಚನೆ. ಕರಾವಳಿ ಜಿಲ್ಲೆಗಳಲ್ಲಿ ಬಿಸಿಲ ಬೇಗೆ, ಬಿಸಿಗಾಳಿಯ ಸಂಭವ. ಪಶ್ಚಿಮ ಬಂಗಾಳದಲ್ಲಿ ಗಸಗಸೆ ಕೃಷಿಗೆ ಅನುಮತಿ ನೀಡುವಂತೆ ಕೇಂದ್ರವನ್ನ ಒತ್ತಾಯಿಸಿದ ಮಮತಾ ಬ್ಯಾನರ್ಜಿ. ರೈತರ ಆಶೋತ್ತರಗಳನ್ನು ಈಡೇರಿಸಿದ ನಿಟ್ಟಿನಲ್ಲಿ ಹಾವೇರಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿಯವರು ಹಾವೇರಿಯಲ್ಲಿ ಮೆಗಾ ಡೈರಿ ಘಟಕ ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಹಾವೇರಿ ಜಿಲ್ಲೆಯ ಬಹುದಿನಗಳ ಬೇಡಿಕೆ ಈಡೇರಿಸಿರುವುದು ನನಗೆ ಸಂತೋಷ ತಂದಿದೆ. ನಾವು ಯಾವುದಕ್ಕೆ ಹೋರಾಟ ಮಾಡಿದ್ದೇವೋ ಆ ಕಾರಣವನ್ನು ಸಕಾರಗೊಳಿಸುವ ಸೌಭಾಗ್ಯ ನಮಗೆ ದೊರೆತಿರುವುದು ನಿಜಕ್ಕೂ ಖುಷಿ ತಂದಿದೆ ಎಂದರು. ಹಾವೇರಿ ಜಿಲ್ಲೆಯ ರೈತರ ಕನಸು ನನಸಾಗಿದೆ. ಹಾಲು ಒಕ್ಕೂಟ ಮೆಗಾ ಡೈರಿ ಸ್ಥಾಪಿಸಲಾಗುತ್ತಿದೆ. ಈ ಮುಂಚೆ ಟ್ರೆಟ್ರಾ ಪ್ಯಾಕ್ UHT ಹಾಲು ಸ್ಥಾವರ ಹಾಗೂ ಹಾಲು ಸ್ಟ್ಯಾಚೆಟ್ ಪ್ಯಾಕಿಂಗ್ ಘಟಕಕ್ಕೂ ಅಡಿಗಲ್ಲು ಹಾಕಿದ್ದು ಇಂದು ಉದ್ಘಾಟಿಸಲಾಗಿದೆ. ಟ್ರೆಟ್ರಾ ಪ್ಯಾಕ್ನ UHT ಹಾಲು ಸ್ಥಾವರದಲ್ಲಿ ಸುಮಾರು 80,000 ರಿಂದ 1 ಲಕ್ಷದವರೆಗೂ ಸಾಮರ್ಥ್ಯವಿದೆ. ಸ್ಟ್ಯಾಚೆಟ್ ಹಾಲು ಘಟಕದ ಸಾಮರ್ಥ್ಯ 25,000 ರಿಂದ 50,000 ಲೀಟರ್ ವರೆಗೆ ಇದೆ ಎಂದರು. ಕಳೆದ 6 ತಿಂಗಳಿಂದ ಕಲಬುರಗಿ ಬೀದರ್ ಯಾದಗಿರಿ ಹಾಲು ಒಕ್ಕೂಟದ ವ್ಯಾಪ್ತಿಯಲ್ಲಿ ಹಾಲು ಉತ್ಪಾದನೆ ಕುಸಿದಿದೆ. ಹಾಗಾಗಿ ಇಲ್ಲಿನ ಒಕ್ಕೂಟವು ಶಿವಮೊಗ್ಗ ಸಹಕಾರಿ ಹಾಲು ಒಕ್ಕೂಟದ ಮೊರೆ ಹೋಗಿದೆ. ಕಳೆದ ಫೆಬ್ರವರಿಯಲ್ಲಿ 45,530 ಲೀಟರ್ ಹಾಲು ಉತ್ಪಾದನೆ ಆಗಿದ್ದು ಒಟ್ಟು 66,005 ಲೀಟರ್ ಹಾಲು ಮತ್ತು 10,047 ಕೆಜಿ ಮೊಸರು ಮಾರಾಟವಾಗಿದೆ. ಹಾಲಿನ ಬೇಡಿಕೆ ಹೆಚ್ಚಿರುವ ಕಾರಣ ವಿಜಯಪುರ ಹಾಲು ಸಹಕಾರ ಒಕ್ಕೂಟದಿಂದ ಹಾಲು ಖರೀದಿಸಲಾಗಿತ್ತು. ಅಲ್ಲಿಯೂ ಕೂಡ ಉತ್ಪಾದನೆ ಕುಸಿತ ಕಂಡಿದ್ದರಿಂದ ಶಿವಮೊಗ್ಗ ಸಹಕಾರಿ ಹಾಲು ಒಕ್ಕೂಟದಿಂದ ಫೆಬ್ರವರಿಯಲ್ಲಿ 20,475 ಲೀಟರ್ ಹಾಲನ್ನು ಖರೀದಿಸಿ ಮಾರಲಾಗಿದೆ. ಹಾಲು ಉತ್ಪಾದನೆ ಕುಸಿತ ಕಂಡ ಹಿನ್ನೆಲೆಯಲ್ಲಿ ಯಾವುದೇ ಹೊಸ ಉತ್ಪನ್ನ ತಯಾರಿಕೆಗೆ ಮುಂದಾಗದೆ ಸದ್ಯ ಮಜ್ಜಿಗೆಯಷ್ಟನ್ನೇ ತಯಾರಿಸುತ್ತಿದ್ದೇವೆ ಎಂದು ಒಕ್ಕೂಟದ ಶೇಖರಣೆ ಮತ್ತು ತಾಂತ್ರಿಕ ವಿಭಾಗದ ವ್ಯವಸ್ಥಾಪಕರು ಹೇಳಿದ್ದಾರೆ. ನರಗುಂದ ನವಲಗುಂದ ತಾಲೂಕಿನಲ್ಲಿ ದನಕ್ಕೆ ಬಡಿದ ಹಾಗೆ ಮಹಿಳೆಯರನ್ನ ಬಡಿದ ಘಟನೆ ಕಾಂಗ್ರೆಸ್ ಅವಧಿಯಲ್ಲಿ ನಡೆದಿದೆ. ರೈತರ ಬಗ್ಗೆ ಮಾತನಾಡುವ ಯಾವುದೇ ನೈತಿಕತೆ ಇಲ್ಲ ಎಂದು ಬೊಮ್ಮಾಯಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಗುಡುಗಿದರು. ಅವರು ನರಗುಂದದಲ್ಲಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಕಳಸಬಂಡೂರಿ ಮಹದಾಯಿ ಯೋಜನೆಗಾಗಿ ಕಲ್ಲು ಮುಳ್ಳು ಹಳ್ಳ ನೋಡದೆ ನಾನು ನರಗುಂದದಲ್ಲಿ 256 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೇನೆ. ನಮ್ಮ ಹೋರಾಟಕ್ಕೆ ಆಗಿನ ಸರ್ಕಾರ ನಡುಗಿ ಹೋಗಿತ್ತು ಎಂದರು. ಇದೇ ಸಂದರ್ಭ ಮಾತನಾಡಿದ ಅವರು, ಹೊಲದಲ್ಲಿ ದುಡಿಯುವ ಹೆಣ್ಣು ಮಕ್ಕಳಿಗೆ 1,000 ರೂಪಾಯಿ ಪ್ರತಿ ತಿಂಗಳು ಕೊಡುವ ಯೋಜನೆ, ರೈತರಿಗೆ ಬೀಜ ಗೊಬ್ಬರ ಪಡೆಯಲು 10,000 ರೂಪಾಯಿ ನೀಡಲಾಗುವುದು. ರೈತರಿಗೆ ಇದುವರೆಗೂ ಯಾರು ವಿಮಾ ಯೋಜನೆ ಮಾಡಿರಲಿಲ್ಲ. ಅವರಿಗೆ 180 ಕೋಟಿ ರೂಪಾಯಿ ಮೀಸಲಿಟ್ಟು ಉಚಿತ ವಿಮಾ ಯೋಜನೆ ಮಾಡಿದ್ದು, ರೈತ ಸಹಜವಾಗಿ ಸತ್ತರೂ ಅವರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಹಣ ದೊರೆಯುತ್ತದೆ. ವಿದ್ಯಾರ್ಥಿನಿಯರಿಗೆ ಉಚಿತ ಬಸ್ ಪಾಸ್, ದುಡಿಯುವ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ನೀಡಲಾಗುತ್ತದೆ. ಯುವಕರಿಗೆ 5 ಲಕ್ಷದ ಸ್ವಯಂ ಉದ್ಯೋಗ ಕೈಗೊಳ್ಳಲು ನೆರವು ನೀಡಲಾಗುತ್ತದೆ ಎಂದರು. ನಮಗೆಲ್ಲ ತಿಳಿದ ಹಾಗೆ ಕೆಲವು ಸರ್ಕಾರಿ ಅಧಿಕಾರಿಗಳು ಕಿಂಬಳ ಕೊಟ್ಟರೆ ಮಾತ್ರ ನಮ್ಮ ಕೆಲಸ ಮಾಡಿಕೊಡುತ್ತಾರೆ. ಅದಕ್ಕೆ ಸಾಕ್ಷಿಯಂತೆ ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಘಟನೆಯೊಂದು ನಡೆದಿದೆ. ರೈತರೊಬ್ಬರು ಮನೆ ಖಾತೆ ಬದಲಿಸಲು ಹೋದಾಗ ಅಧಿಕಾರಿಯೊಬ್ಬ 25,000 ರೂಪಾಯಿ ಲಂಚದ ಬೇಡಿಕೆ ಇಟ್ಟಿದ್ದಾರೆ. ರೈತ ಯಲ್ಲಪ್ಪ ರಾಣೂಜಿ ಎತ್ತು ಮತ್ತು ಬಾರ್ಗೋಲು ಸಮೇತ ಪುರಸಭೆಗೆ ಬಂದಿದ್ದಾನೆ. ಈ ಹಿಂದೆ ಹಣ ಕೊಟ್ಟಿದ್ದೆ. ಹಣ ತೆಗೆದುಕೊಂಡ ಅಧಿಕಾರಿ ಈಗ ವರ್ಗಾವಣೆಯಾಗಿದ್ದಾರೆ. ಈಗ ಹೊಸದಾಗಿ ಬಂದ ಅಧಿಕಾರಿ ಮತ್ತೆ ಹಣವನ್ನ ಕೇಳುತ್ತಿದ್ದಾರೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ದುಡ್ಡು ಕೊಡುವ ತನಕ ಎತ್ತನ್ನ ನೀವೇ ಇಟ್ಟುಕೊಳ್ಳಿ ಎಂದ ರೈತನ ನಡೆಗೆ
ಪುರಸಭೆಯ ಸಿಬ್ಬಂದಿ ಕಕ್ಕಬಿಕ್ಕಿಯಾಗಿದ್ದರು. ರೈತ ಎಲ್ಲಪ್ಪನ ಈ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಜನವರಿಯಲ್ಲಿ ದೇಶದ ಕೈಗಾರಿಕಾ ಉತ್ಪಾದನೆಯಲ್ಲಿ ಶೇಕಡಾ 5.2ರಷ್ಟು ಬೆಳವಣಿಗೆ ಕಂಡಿದೆ. 2022ರ ಡಿಸೆಂಬರ್ನಲ್ಲಿ ಶೇಕಡಾ 4.7ರಷ್ಟು ಬೆಳವಣಿಗೆ ಕಂಡಿತ್ತು. ಇದಕ್ಕೆ ಹೋಲಿಸಿದರೆ ಜನವರಿಯಲ್ಲಿ ಉತ್ಪಾದನೆಯು ಶೇಕಡಾ 0.5ರಷ್ಟು ಹೆಚ್ಚಾಗಿದೆ. ಕೈಗಾರಿಕಾ ಉತ್ಪಾದನೆ ಸೂಚ್ಯಂಕದ ಆಧಾರದ ಮೇಲೆ ಲೆಕ್ಕ ಹಾಕುವ ವಲಯದ ಬೆಳವಣಿಗೆಯು 2022ರ ಜನವರಿಯಲ್ಲಿ ಶೇಕಡಾ 2ರಷ್ಟು ಇತ್ತು. ಇದಕ್ಕೆ ಹೋಲಿಸಿದರೆ ಶೇಕಡಾ 3.2ರಷ್ಟು ಹೆಚ್ಚಾಗಿದೆ. ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಬಿಡುಗಡೆ ಮಾಡಿರುವ ಮಾಹಿತಿಯ ಪ್ರಕಾರ ತಯಾರಿಕಾ ವಲಯದ ಬೆಳವಣಿಗೆಯು 2022ರ ಜನವರಿಯಲ್ಲಿ ಶೇಕಡಾ 1.9ರಷ್ಟು ಇದ್ದಿತ್ತು. ಈ ವರ್ಷದ ಆ ಜನವರಿಯಲ್ಲಿ ಶೇಕಡಾ 3.7ಕ್ಕೆ ಏರಿಕೆಯಾಗಿದೆ. ಗಣಿ ವಲಯದ ಬೆಳವಣಿಗೆ ಶೇಕಡಾ 3ರಿಂದ ಶೇಕಡಾ 8.8ಕ್ಕೆ ಮತ್ತು ವಿದ್ಯುತ್ ವಲಯದ ಬೆಳವಣಿಗೆ ಶೇಕಡಾ 0.9ರಿಂದ ಶೇಕಡಾ 12.7ಕ್ಕೆ ಏರಿಕೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಮೋಸ ಮಾಡುವ ವ್ಯಾಪಾರಿಗಳು ಹೆಚ್ಚುತ್ತಲೇ ಇದ್ದಾರೆ. ಇದಕ್ಕೆ ಸಾಕ್ಷಿಯಂತೆ ವ್ಯಾಪಾರಿಯೊಬ್ಬರಿಗೆ ಈರುಳ್ಳಿ ಕುಡಿಸಿದಾಗೆ ಹೇಳಿ ವಂಚಿಸಿದ ಘಟನೆ ನಡೆದಿದೆ. ದಾವಣಗೆರೆ ಜಿಲ್ಲೆಯ ಕುಕ್ಕವಾಡದ ಬಳಿ ಈರುಳ್ಳಿ ಕುಡಿಸಿದಾಗೆ ನಂಬಿಸಿ ತಮಿಳುನಾಡಿನ ವ್ಯಾಪಾರಿಯೊಬ್ಬರಿಗೆ ನಾಲ್ವರು ವಂಚಿಸಿದ್ದಾರೆ. ತಮಿಳುನಾಡಿನ ದಿಂಡುಗಲ್ ಜಿಲ್ಲೆಯ ಪಳನಿ ತಾಲೂಕಿನ ಬಾಲಸಮುದ್ರಂ ಗ್ರಾಮದ ನಿವಾಸಿ ತಂಗವೇಲು ಮೋಸ ಹೋದವರು. ರಮೇಶ್ ಎಂಬಾತ ತಂಗವೇಲು ಅವರಿಗೆ ಮೊಬೈಲ್ ಕರೆ ಮಾಡಿ ನಾನು ಈರುಳ್ಳಿ ವ್ಯಾಪಾರಿ, 5 ರೂಪಾಯಿಗೆ 1 ಕೆಜಿ ಈರುಳ್ಳಿ ಕೊಡುವುದಾಗಿ ಹೇಳಿದ್ದಾನೆ. ಅಲ್ಲದೆ ವಿಡಿಯೋ ಕಾಲ್ ಮಾಡಿ ತೋಟದಲ್ಲಿ ಬೆಳೆದ ಈರುಳ್ಳಿಯನ್ನ ತೋರಿಸಿದ್ದಾನೆ. ಇದನ್ನ ನಂಬಿದ ತಂಗವೇಲು ಮಾರ್ಚ್ 2ರಂದು ತಮಿಳುನಾಡಿನಿಂದ ಕುಕ್ಕವಾಡಕ್ಕೆ ಬಂದಾಗ ರಮೇಶ್ ಬೈಕ್ನಲ್ಲಿ ಕುಕ್ಕವಾಡಕ್ಕೆ ಕರೆದುಕೊಂಡು ಹೋಗಿ ಇತರೆ ಮೂವರನ್ನ ಪರಿಚಯಿಸಿ ಇವರು ಈರುಳ್ಳಿ ವ್ಯಾಪಾರಿಗಳು ಹಾಗೂ ಹಣ ಕೊಟ್ಟರೆ ಈರುಳ್ಳಿ ತುಂಬಿಸಿ ಕಳುಹಿಸಿಕೊಡುವುದಾಗಿ ನಂಬಿಸಿದ್ದಾರೆ. ಹಾಗೂ ತಂಗವೇಲು 4 ಲಕ್ಷ ರೂಪಾಯಿ ನೀಡಿದ್ದಾರೆ. 8 ದಿನ ಕಳೆದರೂ ಈರುಳ್ಳಿ ಬಾರದೇ ಇದ್ದಾಗ ಹದಡಿ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ರಾಜ್ಯದ ಕರಾವಳಿ ಭಾಗದ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಮುಂದಿನ 48 ಗಂಟೆಗಳಲ್ಲಿ ಬಿಸಿ ಗಾಳಿಯ ಅಲೆಗಳು ಅಪ್ಪಳಿಸುವ ಸಾಧ್ಯತೆ ಇದೆ. ಈ ಜಿಲ್ಲೆಗಳಲ್ಲಿ 2 ದಿನ ತಾಪಮಾನ 4ರಿಂದ 5 ಡಿಗ್ರಿ ಸೆಲ್ಸಿಯಸ್ ಏರಿದೆ. ಇದೇ ರೀತಿ ರಾಜ್ಯದಲ್ಲಿ ಒಣಹವೆ ಮುಂದುವರೆಯಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಪಣಂಬೂರು ಹಾಗೂ ಹೊನ್ನಾವರದಲ್ಲಿ ಶುಕ್ರವಾರ ಗರಿಷ್ಠ ಉಷ್ಣಾಂಶ 37.6 ಡಿಗ್ರಿ ಸೆಲ್ಸಿಯಸ್ನಷ್ಟು ದಾಖಲಾಗಿತ್ತು. ಮುಂದಿನ 24 ಗಂಟೆಗಳಲ್ಲಿ ಒಳನಾಡಿನ ಕೆಲವು ಸ್ಥಳಗಳಲ್ಲಿ 30 ಕಿಲೋಮೀಟರ್ ವೇಗದಲ್ಲಿ ಬಲವಾದ ಮೇಲ್ಮೈ ಗಾಳಿ ಬೀಸಲಿದೆ ಎಂದು ಎಚ್ಚರಿಸಿದೆ. ಬಂಗಾಳಿ ಪಾಕಪದ್ಧತಿಯಲ್ಲಿ ಗಸಗಸೆ ಬೀಜಗಳಿಂದ ತಯಾರಿಸಿದ ಖಾದ್ಯಗಳು ಅವಿಭಾಜ್ಯವಾಗಿದೆ. ರಾಜ್ಯದಲ್ಲಿ ಗಸಗಸೆ ಕೃಷಿಗೆ ಅವಕಾಶ ನೀಡುವಂತೆ ಕೇಂದ್ರವನ್ನ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಒತ್ತಾಯಿಸಿದ್ದಾರೆ. ಪೋಸ್ಟೋ ಅಥವಾ ಗಸಗಸೆ ಬೀಜಗಳನ್ನು ಕೆಲವು ರಾಜ್ಯಗಳಲ್ಲಿ ಮಾತ್ರ ಬೆಳೆಯಲಾಗುವುದರಿಂದ ಇದು ದುಬಾರಿಯಾಗಿದೆ ಎಂದು ಬ್ಯಾನರ್ಜಿಯವರು ಹೇಳಿದರು. ಆಹಾರ ಮತ್ತು ಸರಬರಾಜು ಇಲಾಖೆಗೆ ಸಂಬಂಧಿಸಿದ ಬಜೆಟ್ ಚರ್ಚೆಯಲ್ಲಿ ಬ್ಯಾನರ್ಜಿ ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಬಂಗಾಳಿಗರಿಗೆ ಪೋಸ್ಟೋ ಎಂದರೆ ಇಷ್ಟ ಹಾಗೂ ಪ್ರತಿದಿನ ನಮ್ಮ ಮೆನುವಿನಲ್ಲಿ ಈ ಪೋಸ್ಟೋ ಇದ್ದರೂ ಪಶ್ಚಿಮ ಬಂಗಾಳದಲ್ಲಿ ಗಸಗಸೆ ಏಕೆ ಬೆಳೆಯಬಾರದು? ಕೇವಲ 4 ರಾಜ್ಯಗಳಲ್ಲಿ ಏಕೆ ಬೆಳೆಯಬೇಕು ಎಂದು ಅವರು ಹೇಳಿದರು. ಇವು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೃಷಿ ಜಾಗರಣ ಕನ್ನಡ.